ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಆಶ್ರಯದಲ್ಲಿ ಕೊರೋನಾ ವೈರಸ್ ಚಿತ್ರ ಬಿಡಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ತಾಕಾರದ ಕೊರೋನಾ ಚಿತ್ರವು ಬಣ್ಣ ಬಣ್ಣದ ಚಿತ್ತಾರಾಕಾರಗಳಲ್ಲಿ ಮೂಡಿದೆ. ಕೊರೋನಾ ವಾರಿಯರ್ಸ್ಗಳ ಪರಿಶ್ರಮವನ್ನು ನೆನಪಿಸುವ ಕಾರ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ. ಸಾರ್ವಜನಿಕರು ಜಾಗೃತಿಯಿಂದ ಇರುವಂತೆ ಚಿತ್ರದ ಮೂಲಕವೇ ಜನರ ಗಮನ ಸೆಳೆದಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಠಾಣಾ ಇನ್ಸ್ಪೆಕ್ಟರ್ ಜೆಎಸ್ ತಿಪ್ಪೇಸ್ವಾಮಿ, ಪ್ರತಿನಿತ್ಯವೂ ನೂರಾರು ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಈಗಲಾದರೂ ಜನರು ಎಚ್ಚೆತ್ತುಕೊಳ್ಳಬೇಕು. ಸಾರ್ವಜನಿಕರು ಜಾಗೃತಿ ಕೊಳ್ಳುವಂತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಶತಪ್ರಯತ್ನ ಮಾಡುತ್ತಿದೆ ಎಂದರು. ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ರಾಜ್ಯಾಧ್ಯಕ್ಷ ರಂಗಸ್ವಾಮಿ, ತಾಲೂಕು ಅಧ್ಯಕ್ಷ ಮುಕ್ತರ್, ಉಪಾಧ್ಯಕ್ಷ ವಾಸಿಂ ಅಖ್ತರ್, ರಾಜ್ಯ ಸಮಿತಿ ಸದಸ್ಯ ಶಶಿಧರ್, ಕಾರ್ಯದರ್ಶಿ ಆರ್ ಗುರುರಾಜ್ ಸೇರಿದಂತೆ ಮುಂತಾದವರು ಸುಮಾರು 5 ಗಂಟೆಗಳ ಕಾಲ ಈ ಚಿತ್ರ ರಚಿಸಿದರು. ನಗರಸಭಾ ಸದಸ್ಯರಾದ ವೈ ಪ್ರಕಾಶ್, ಕೆ ವೀರಭದ್ರಪ್ಪ, ಜಿ ವೀರೇಶ್ ಮೊದಲಾದವರು ಇದ್ದರು.